ಇವಾಗ ತಾನೇ ನಮ್ಮ ಟಿ ಎಸ್ ಸುರೇಶ್ ಸಾಹೇಬ್ ಹೇಳ್ದಂಗೆ ಆಂಬ್ಯುಲೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅತಿ ತುಂಬ ಕೆ ಜಿ ಎಫ್ ಕೆ ಯಾಕಂದರೆ ನಮಗೆ ತಮ್ಮ ಗೊತ್ತಾಯಿದ್ರೆ ಮ್ಯಾಕ್ಸಿಮಮ್ ಕೇಸಸ್ಸು ನಾವು ಇಲ್ಲಿಂದ ಕೋಲಾರಿಗೆ ರೆಫರ್ ಮಾಡೋ ಪರಿಸ್ಥಿತಿ ಇದೆ. ಸೊ ಇದನ್ನು ನಾವು ನಮ್ಮ ಬಿ ಜೆ ಪಿ ಮುಖಂಡರಾದಂಥ ಮೋಹನ್ ಕೃಷ್ಣ ಅವರ ಹತ್ರ ಒಂದು 10 ದಿವಸ ಮುಂಚೆ ಚರ್ಚೆ ಮಾಡಿ ಇದೆ. ಯಾಕಂದರೆ ನಮ್ಮದೇ ಕಾರ್ಯಕರ್ತರಿಗೂ ಒಬ್ಬರು ಒಂದು ಪರಿಸ್ಥಿತಿ ಬಂದಾಗ ಆಂಬ್ಯುಲೆನ್ಸ್ ತೊಂದರೆಯಾಗಿ ನಾವು ತುಂಬ ಕಷ್ಟಪಟ್ಟು ಮುಂದೆ ಕಳಿಸ್ಬೇಕಾದ ಪರಿಸ್ಥಿತಿ ಬಂತು. ಅದನ್ನ ನೋಡೋಣ, ನಾವು ಏನಾದರೂ ಮಾಡೋಣ. ಜನರಿಗೆ ಕೇಳಿ ತುಂಬ ಬಡ ಜನ ಇದಾಗತ್ತೆ. ನಾವು ಚರ್ಚೆ ಮಾಡಿ ಒಂದು 10 ಡೇಸ್ ಬಿಫೋರ್ ಡಿಸ್ಕಸ್ ಮಾಡಿ ಇವಾಗ ಒಂದು ಕೆ ಎಫ್ ಜನರಿಗೆ ಉಪಯೋಗ ಆಗುತ್ತೆ ಉಚಿತವಾಗಿ ಇಲ್ಲಿಂದ ಕೋಲಾರಿಗೆ ಎಮರ್ಜೆನ್ಸಿ ಪೇಷಂಟ್ಸ್ ಕರ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ಒಂದು ಆಂಬ್ಯುಲೆನ್ಸ್ ಮೊಬೈಲ್ ಭಾರತೀಯ ಆಂಬ್ಯುಲೆನ್ಸ್ ಮಾಡಿದ್ದೀವಿ. ತುಂಬ ಎಕ್ಸ್ಟ್ರೀಮ್ ಕೇಸಸ್ಸು ಎಮರ್ಜೆನ್ಸಿದು ತುಂಬ ಬರೋರಿದ್ರೆ ಬೆಂಗಳೂರು ಸಹ ಅವ್ರನ್ನ ಕರ್ಕೊಂಡು ಹೋಗೋ ಒಂದು ನಿರ್ಧಾರ ಮಾಡಿದ್ದೀವಿ. ಇದು ಮುಂದುವರಕ್ಕೆ ಇನ್ನೂ ಏನಾದರೂ ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಇದ್ದರೆ ಮುಂಬರ ದಿನಗಳನ್ನು ನೋಡಿಕೊಂಡು ಏನು ಮಾಡಬೇಕಂತ ನಾವು ಮೋಹನ್ ಕೃಷ್ಣ ಜೊತೆ ಚರ್ಚೆ ಮಾಡಿ ಮಾಡ್ತೀವಿ. ಈ ಒಂದು ಆ್ಯಂಬುಲೆನ್ಸನ್ನು ಪ್ರೊವೈಡ್ ಮಾಡಿದ ನಮ್ಮ ಬಿ ಜೆ ಪಿ ಮುಖಂಡರು ಮತ್ತು ಆರ್ ಕೆ ಫೌಂಡೇಶನ್ ಪ್ರೆಸಿಡೆಂಟ್ ಆದ ಮೋಹನ್ ಕೃಷ್ಣ ಅವರಿಗೆ ನಾನು ಕೆ ಜಿ ಎಫ್ ಜನತರು ಅನಂತ ಧನ್ಯವಾದಗಳು ಹೇಳಕ್ಕೆ ಇಚ್ಛಪಡ್ತೇನೆ. ಇನ್ನು ಕೆ ಜಿ ಎಫ್ ಕ್ಷೇತ್ರದ ಜನರಲ್ ಹಾಸ್ಪಿಟ್ಲು ಆ್ಯಂಬುಲೆನ್ಸ್ ಕೊರತೆ ಇದ್ದಾಗ ನಾವೆಲ್ಲ ಚರ್ಚೆ ಮಾಡಿ ಒಂದು ಆ್ಯಂಬುಲೆನ್ಸ್ ಕೊಡಬೇಕು ಅಂತ ನಿರ್ಣಯ ಮಾಡಿ ಒಂದು ಆ್ಯಂಬುಲೆನ್ಸು ಆರ್ ಕೆ ಫೌಂಡೇಶನಿಂದ ಸ್ಪಾನ್ಸರ್ ಮಾಡಿದ್ದಾರೆ. ಇದು ತುಂಬ ಒಳ್ಳೆಯದು ಜನರಿಗೆ. ಮತ್ತು ಆ್ಯಂಬುಲೆನ್ಸ್ ಕೊರತೆ ಇದೆ ಅಂತ ಡಾಕ್ಟ್ರು ಹೇಳ್ತಾ ಇದ್ದರು, ಅದೇ ರೀತಿ ಕ್ಯಾಸಂಬಲಲ್ಲೂ ಕೊರತೆ ಇದೆ. ದಯವಿಟ್ಟು ಅಲ್ಲಿ ಒಂದೇನಾದರೂ ಇದೇನಾ ಇಲ್ಲ ಇನ್ನೊಂದೇನಾದರೂ ಕೊಡಬೇಕಂತ ಈ ಮೂಲಕ ಕೋರ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಬಹುಶಃ ನಮ್ಮ ಕೆ ಜಿ ಎಫ್ ತಾಲೂಕಿನ ವಾತಾವರಣ ಏನೈತೆ ಅಂತ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಗೊತ್ತು. ಸುಮಾರು 4 ವರ್ಷಗಳಿಂದ ನಮ್ಮ ಆರ್ ಕೆ ಫೌಂಡೇಶನ್ ಕಡೆಯಿಂದ ಮತ್ತು ನನ್ನ ಮಾರ್ಗದರ್ಶಿಗಳಾದಂಥ ಕಮಲಣ್ಣ ಮತ್ತು ಬುಜ್ಜಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಸಮಾಜ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ರೀತಿ ಈ ಕೆ ಜಿ ಎಫ್ ತಾಲೂಕಿನಲ್ಲಿ ಮೊಟ್ಟ ಮೊದಲ ಆದ್ಯತೆ ಯಾವುದಪ್ಪ ಅಂತಂದರೆ ಆರೋಗ್ಯಕ್ಕೆ ಕೊಡಬೇಕನ್ನೋ ಒಬ್ಬ ಚಿಂತನೆಯನ್ನು ನಮ್ಮ ಮಂಡಲಾಧ್ಯಕ್ಷರಾದಂಥ ಬುಜ್ಜಣ್ಣವರು ಮತ್ತು ನಮ್ಮ ಕಮಲಣ್ಣ ಅವರು ನಿರ್ಧರಿಸಿ ಕೂಡಲೇ ನಾವು ಇದನ್ನು ಮಾಡಬೇಕು. ಯಾಕಂದರೆ ನಮ್ಮ ಕಾರ್ಯಕರ್ತರೇ ಇದರಲ್ಲಿ ಬಹಳ ನೋವನ್ನು ಉಂಟಾಗಿ ಸುಮಾರು ಸಮಸ್ಯೆಗಳಾಗೈತೆ ಅನ್ನೋ ಒಂದು ವಿಷಯವನ್ನು ಚರ್ಚೆ ಮಾಡಿ ನನ್ನ ಗಮನಕ್ಕೆ ತಗೊಂಬಂದರು. ಅದರಿಂದ ಇವತ್ತು ನಮ್ಮ ಈ ಆಂಬ್ಯುಲೆನ್ಸ್ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮಾಂತರದ ಅಧ್ಯಕ್ಷರಾದಂಥವರು ಕ್ಯಾಸಂಬಳ್ಳಿಯಲ್ಲೂ ಇದನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದು ಕೇವಲ ಕ್ಯಾಸಂಬಳ್ಳಿ ಅಥವಾ ನಗರಕ್ಕಲ್ಲ, ಕೆ ಜಿ ಎಫ್ ತಾಲೂಕಿನಲ್ಲಿ ಎಲ್ಲೇ ಅದಕ್ಕೆ ಅನಿವಾರ್ಯತೆ ಆಯಿತು ಅಂತಂದರೆ ಈ ಒಂದು ಆಂಬ್ಯುಲೆನ್ಸಲ್ಲಿ ಬಂದು ಅದರ ಒಂದು ಸೇವೆಯನ್ನು ಆರಂಭ ಮಾಡುತ್ತೆ ಅನ್ನೋದಕ್ಕೆ ನಾನು ನಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಅದೇ ರೀತಿ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ರೋಗಿಯ ಕಷ್ಟಗಳೇನನ್ನೋದನ್ನು ನಾನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಭಗವಂತ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಶಕ್ತಿ ಕೊಡ್ತಾರೆ ನಮಗೆ ಮತ್ತು ನಮ್ಮ ಫೌಂಡೇಶನ್ಗೆ ಮತ್ತು ನಮ್ಮ ಮುಖಂಡರಿಗೆ. ಎಲ್ಲರ ಸಹಭಾಗಿತ್ವದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೊಂದು ಆಂಬ್ಯುಲೆನ್ಸನ್ನು ಜೋಡಣೆ ಮಾಡೋಂಥ ಕೆಲಸಕ್ಕೆ ನಾವು ಶೀಘ್ರದಲ್ಲೇ ಚಾಲನೆ ಮಾಡ್ತೀವಿ. ಈ ಒಂದು ಆಂಬ್ಯುಲೆನ್ಸ್ ಸೇವೆ ಕಾರ್ಯಕ್ರಮ ಬಡವರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಅವರ ಜೀವವನ್ನು ಉಳಿಸ್ಕೊಂಡ್ರೆ ಬಹುಶಃ ನಾನು ಮಾಡಿದಂಥ ಒಂದು ಪುಣ್ಯದ ಕೆಲಸ ಅಲ್ಲ ಯಾವುದಪ್ಪ ಅಂದರೆ ಇದಂತ ಒಂದು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಗವಂತನ ಕೃಪೆಯಿಂದ ಈ ಆಂಬ್ಯುಲೆನ್ಸಲ್ಲಿ ಹೋದವ್ರಿಗೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗಬಾರ್ದು. ಅವರ ಪ್ರಾಣವನ್ನು ಉಳಿಸ್ಕೊಳ್ಳೋಂಥ ಡ್ರೈವರ್ ಆಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ವಿಶೇಷವಾಗಿ ನಮ್ಮ ಡಿ ಎಸ್ ಸಾಹೇಬರಾಗಿರ್ಬೋದು, ಎಲ್ಲರಿಗೂ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ವಿಶೇಷವಾಗಿ ನನ್ನ ಮುಖಂಡರುಗಳಲ್ಲಿ ಯಾರ್ಯಾರು ಸೇರಿದ್ದಾರೆ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಪಕ್ಷದ ಮುಖಂಡರು ಅತಿ ಒಂದು ಹುಮ್ಮಸ್ಸಿನಿಂದ ಈ ಒಂದು ಸೇವೆಗೆ ಕೈ ಜೋಡಿಸ್ತಾ ಇದ್ದಾರೆ. ಎಲ್ಲರಿಗೂ ತಮ್ಮ ಮುಖಾಂತರ ನಾನು ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಆರ್ ಕೆ ಫೌಂಡೇಶನ್ ಕಡೆಯಿಂದನೇ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ನಂಬರ್ಗಳನ್ನ ಹಾಕಿದ್ದಾರೆ ನಮ್ಮ ಮುಖಂಡರಾದಂಥ ಕಮಲ್ನಾಥ್ ಅವರು, ಬುಜ್ಜಣ್ಣ ಅವರು ಸೇರಿ. ಮತ್ತು ರಿಕ್ವೈರ್ಮೆಂಟ್ ಇರೋಂಥವ್ರಿಗೆ ಅಲ್ಲಿರೋಂಥ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಆಂಬ್ಯುಲೆನ್ಸಿಗೆ ಸಪೋಸ್ ಇವತ್ತು ಇಲ್ಲಿತ್ತು ನಾಳೆ ಎಲ್ಲೋ ಒಂದು ಇರ್ತದೆ, ಇರೋದು ಒಂದೇ ಆಂಬ್ಯುಲೆನ್ಸ್, ಅದರಿಂದ ಅದನ್ನು ನೋಡಿ ವ್ಯವಸ್ಥೆ ಯಾವ ರೀತಿ ಮಾಡಬೇಕಂತೇಳಿ ನಮ್ಮ ಸಂಸ್ಥೆನೇ ಅದು ನೋಡ್ಕೊಳ್ಳಿ. ಒಂದೊಂದು ರೂಪಾಯಿ ಚಾರ್ಜ್ ಸರ್. ಕೋಲಾರು ಬೆಂಗಳೂರು ಡಿಫ್ರೆನ್ಸಸ್ ಇದೆ. ಕೋಲಾರಕ್ಕೆ ಉಚಿತನಾ ಬೆಂಗಳೂರಿಗೂ ಸೇರಿಸಿ? ಸದ್ಯಕ್ಕೆ ನಾವು ಅನ್ಕೊಂಡಿರೋಂಥದ್ದು ಕೋಲಾರಿಗೆ ಪೂರ್ತಿ ವಿಚಾರತೆ, ಬ್ಯಾಂಗ್ಳೂರಿಗೆ. ಯಾಕಂದರೆ ಇಲ್ಲಿರುವಂಥ ಸಮಸ್ಯೆಗಳಿಗೆ ಒಂದು ಆ್ಯಂಬುಲೆನ್ಸ್ ಆಗುವಂಥ ಸರಿಯಾಗಲ್ಲ. ಮೊದಲನೇ ಆದ್ಯತೆ ಕೋಲಾರಕ್ಕೆ ಕೊಡೋವಂಥದ್ದು. ತೀರಾ
ನಮ್ಮ ವೈದ್ಯರ ಒಂದು ನಿರ್ದೇಶದ ಮೇರೆಗೆ ಇಲ್ಲ ಬ್ಯಾಂಗ್ಳೂರಿಗೆ ಹೋಗಲೇಬೇಕು, ಆ ಜೀವ ಒಂದು ಉಳಿತದೆ ಅಂತಂದ್ರೆ ಈ ಆದಿತ್ಯನ ಬಿಟ್ಟು ಬ್ಯಾಂಗ್ಳೂರಿಗೆ ಹೋಗುವಂಥದ್ದಕ್ಕೂ ನಮ್ಮದೇ ಪೂರ್ತಿ ವೆಚ್ಚದಲ್ಲಿ ನಾವೇ ಬರೆಸ್ಕೊಂಡು ಸರ್. ಇದು ಆಂಬ್ಯುಲೆನ್ಸ್ ಕುಪ್ಪಂ ಅಲ್ಲ, ಎಲ್ಲೇ ಇರಲಿ ಒಂದು ಪ್ರಾಣ ಉಳಿಸೋಂಥ ಕೆಲಸ ನಾವು ಮಾಡೋಕ್ಕೆ ಕೈ ಹಾಕಿದ್ದೀವಿ. ಹಾಕಿದ್ದೀರಿ, ತಾವು ಒಂದ್ಸಲ ವಿಡಿಯೋ ನೋಡ್ಕೋಬಹುದು. ಮತ್ತೊಂದ್ಸಲ ಬೇಕಂದ್ರೆ ನಿಮ್ಗೆಲ್ಲರಿಗೂ ನಾನು ವಾಟ್ಸಪ್ ಮುಖಾಂತರ ಸಂದೇಶ ಕಳಿಸ್ತೀನಿ. ತಾವು ಅದನ್ನ ಸುದ್ದಿ ಮಾಡ್ಬೇಕಂದ್ರೆ ಅದರಲ್ಲಿ ಹಾಕ್ಬೇಕು.